कॉल माड़ी ओट माड़ी अभियान के भर्जरी रेस्पॉन्स सिक्ता है। होसकोटे विधानसभा क्षेत्र चुनाव पूर्व समीक्षा निम्म पवर टीवी इवत्तु नडेसता है। कॉल माड़ी ओट माड़ी अभियान इवत्तु 9:30 ರಿಂದ आरंभ आगे। होसकोटे विधानसभा क्षेत्र चुनाव पूर्व समीक्षे बेळगे 9:30 ರಿಂದ निरंतरवागि पवर टीवी करेगळ महापुरवे हरिदु बर्ता है। पवर टीवी समीक्षे के मतदार सखत् रेस्पॉन्स सिक्ता होसकोटे विधानसभा क्षेत्र निरंतर करे होसकोटे क्षेत्र मतदार 9:30 ರಿಂದ आरंभ आगे। कॉल माड़ी ओट माड़ी अभियान 12:30 ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ। ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ನಿಮ್ಮ ಆಯ್ಕೆ ಯಾವ ಪಕ್ಷ ಅನ್ನೋದನ್ನ ತಿಳಿಸಬಹುದಾಗಿದೆ। ಈ ಕುರಿತ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರಾಮಾಂಜಿ ಲೈವ್ ನಲ್ಲಿ ನೀಡ್ತಾ ಹೋಗ್ತಾರೆ। ರಾಮಾಂಜಿ, ನಾವು ನೋಡ್ತಿದ್ದೀವಿ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ। ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಪೂರ್ವ ಸಮೀಕ್ಷೆ ಪವರ್ ಟಿವಿ ನಡೆಸ್ತಾ ಇದೆ। सो अल्लिन शासकर ಒಂದು ಕಾರ್ಯವೈಖರಿ ಜನರಿಗೆ ಮೆಚ್ಚುಗೆ ಆಗಿದ್ಯಾ ಅಥವಾ ಜನರು ಬದಲಾವಣೆ ಬಯಸುತ್ತಿದ್ದಾರಾ? ಸೋ ಈ ಕುರಿತು ಏನು ಹೇಳ್ತೀರಾ? ವಿದ್ಯಾನಂತಂದ್ರೆ ಇವತ್ತು ಹೊಸಕೋ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗ್ಗೆ 9:30 ರಿಂದ ಪ್ರಾರಂಭ ಆಗಿದೆ ಅಂತಾನೆ। ಇವತ್ತು ಬೆಳಗ್ಗೆಯಿಂದನೂ ಸಹ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಸಾಕಷ್ಟು ಅಂದ್ರೆ ಸಾವಿರಾರು ಕರೆಗಳು ಪವರ್ ಟಿವಿಗೆ ಒಂದು ಕರೆ ಮಾಡ್ತಾ ಅವರ ಬೆಂಬಲಿಸುವಂತ ಪಕ್ಷಕ್ಕೆ ಕಾಲ್ ಮಾಡಿ ಓಟ್ ಮಾಡಿ ಸಮುಖಾಂತರ ಒಂದು ಓಟನ್ನ ಚಲಾವಣೆ ಮಾಡ್ತಾ ಇದೆ ಅಂತ ಹೇಳಬಹುದು। ಇಂದು ಬೆಂಗಳೂರು ಕೂಗಳತೆ ದೂರದಲ್ಲಿರುವಂತಹ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಈ ಕಳೆದಂತೆ ಅಂದ್ರೆ ಸ್ವಾತಂತ್ರ್ಯದ ನಂತರ ಏನಂತಂದ್ರೆ ಇಲ್ಲಿ ಎರಡು ಕುಟುಂಬಗಳ ನಡುವೆ ಒಂದು ರಾಜಕಾರಣ ಅವತ್ತಿಂದಾನು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಾರೆ। 2004 ರವರೆಗೆ ಇಲ್ಲಿ ಚಿಕ್ಕೇಗೌಡರ ಫ್ಯಾಮಿಲಿ ಮತ್ತು ಬಚ್ಚೇಗೌಡರ ಫ್ಯಾಮಿಲಿ ಎರಡೂ ಫ್ಯಾಮಿಲಿಗಳು ಇಲ್ಲಿ ಏನು ಅಂದ್ರೆ ಆಡಳಿತ ನಡೆಸ್ತಾ ಬರ್ತಾ ಇರ್ತಾರೆ। 2004 ರಲ್ಲಿ ಏನೋ ಒಂದು MTV ನಾಗರಾಜ್ ಅವರು ಬರ್ತಾರೆ, ಅಲ್ಲಿಂದ ಒಂದು ಕೋಟೆ ವಿಧಾನಸಭಾ ಕ್ಷೇತ್ರದ ಒಂದು ರಾಜಕಾರಣ ಅಂದ್ರೆ ರಾಜಕೀಯ ಒಂದು ಬದಲಾವಣೆ ಆಗ್ತಿದೆ ಅಂತಾನೆ ಹೇಳ್ಬೋದು। ಅಲ್ಲಿ ಏನಂತಂದ್ರೆ ಮೊದಲು ಚಿಕ್ಕೇಗೌಡರು ಮತ್ತು ಬಚ್ಚೇಗೌಡರ ಫ್ಯಾಮಿಲಿ ಆದಂತ ರಾಜಕಾರಣ ಅದಾದ 2004 ರ ನಂತರ ಇಲ್ಲಿ ಅಂದ್ರೆ MTV ನಾಗರಾಜ್ ಫ್ಯಾಮಿಲಿ ಮತ್ತು ಬಚ್ಚೇಗೌಡರ ಫ್ಯಾಮಿಲಿ ಅಂತ ಇಲ್ಲಿ ಅಂದ್ರೆ ಅವತ್ತಿನ 2004 ರ ನಂತರ ಇವರಿಬ್ಬರ ನಡುವೆ ಒಂದು ಪೈಪೋಟಿ ನಡೀತಾ ಬರುತ್ತೆ। 2004 ರಲ್ಲಿ ಮೊದಲ ಬಾರಿಗೆ MTV ನಾಗರಾಜ್ ಅವರು ಇಲ್ಲಿ ಹೊಸಕೋಟೆ ಶಾಸಕರಾಗಿ ಆಯ್ಕೆ ಆಗ್ತಾರೆ। ನಂತರ ಬಚ್ಚೇಗೌಡರ ವಿರುದ್ಧ ಒಂದು ನೆಕ್ಸ್ಟ್ ಅಂದ್ರೆ 2008 ರಲ್ಲಿ ಒಂದು ಸೋಲನ್ನು ಅನುಭವಿಸ್ತಾರೆ, ಮತ್ತೆ 2013 ರಲ್ಲಿ ಮತ್ತೆ ಬಚ್ಚೇಗೌಡರ ವಿರುದ್ಧ ಅಂದ್ರೆ ಜಯ ಸಾಧಿಸ್ತಾರೆ। 2018 ರಲ್ಲಿ ಒಂದು ಶರತ್ ಬಚ್ಚೇಗೌಡರ ವಿರುದ್ಧ ಮತ್ತೆ ಜಯ ಸಾಧಿಸ್ತಾರೆ। 2018 ರಲ್ಲಿ ಏನಂತಂದ್ರೆ ಜಯ ಸಾಧನ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ MTV ನಾಗರಾಜ್ ಅವರು ವಸ್ತಿ ಸಚಿವರಾಗಲಿ ಒಂದು ಆಯ್ಕೆ ಆಗ್ತಾರೆ। ನಂತರ ಏನಂತಂದ್ರೆ ಅಲ್ಲಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಆಪರೇಷನ್ ಕಮಲಕ್ಕೆ ಒಳಗಾದ ನಂತರ ಒಂದು ಇವರು ಕಾಂಗ್ರೆಸ್ ಪಕ್ಷದಿಂದ BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ। ನಂತರ 2019 ರ ಉಪಚುನಾವಣೆಯಲ್ಲಿ ಶರತ್ ಬಚ್ಚೇಗೌಡರು ಮತ್ತು ಮತ್ತೆ MTV ನಾಗರಾಜ್ ಅವರಿಗೆ ಒಂದು ಪೈಪೋಟಿ ಉಪಚುನಾವಣೆಯಲ್ಲಿ ಉಂಟಾಗ್ತಿದೆ ಅಂತಾರೆ। ಅಲ್ಲಿ ಏನಂತಂದ್ರೆ ಇಲ್ಲಿ ಆ ಉಪಚುನಾವಣೆಯಲ್ಲಿ ಅಂತಂದ್ರೆ ಇಲ್ಲಿ ಅಂದ್ರೆ MTV ನಾಗರಾಜ್ ಅವರ ವಿರುದ್ಧ ಒಂದು ಶರತ್ ಬಚ್ಚೇಗೌಡರು ಗೆಲುವನ್ನ ಸಾಧಿಸ್ತಾರೆ। ಅದನಂತರ MTV ನಾಗರಾಜ್ ಅವರು MLC ಆಗಿ ಇಲ್ಲಿ ಅಂದ್ರೆ ಸಚಿವರಾಗಿ ಆಯ್ಕೆಯಾಗಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ। ಇಂದು ಸದ್ಯಕ್ಕೆ ಇಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡರು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಾನೆ ಹೇಳ್ಬೋದು। ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಯುವ ಸಮೂಹ ಸಹ ಒಂದು ಶರತ್ ಬಚ್ಚೇಗೌಡರ ಪರ ನಿಲ್ತಾ ಇದ್ದಾರೆ, ಮತ್ತೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಂಬಲ ಶರತ್ ಬಚ್ಚೇಗೌಡರಿಗೂ ಇದೆ। ಮತ್ತೆ ಈಗ ಸದ್ಯಕ್ಕೆ ಮುಂದಿನ 23 ರ ಚುನಾವಣೆಯಲ್ಲಿ MTV ನಾಗರಾಜ್ ಅವರ ಬದಲು ಏನಂತಂದ್ರೆ ಅವರ ಮಗ ನಿತಿನ್ ಪುರುಷೋತ್ತಮರು ಏನೋ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು ವಿದ್ಯಾ। ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ। ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।